ಚಿತ್ತಾಪುರ ತಾಲೂಕಿನ ಹೊಸನಸನಹಳ್ಳಿ ಟಿ ಗ್ರಾಮದ 25 ಜನ ವೃದ್ಧರಿಗೆ ವಿಧವಾ ವೇತನ, ಸಂಧ್ಯ ಸುರಕ್ಷಾ ವೃದ್ಧಾಪ್ಯ ವೇತನ ಹಾಗೂ ಮಾಸಾಶನಕ್ಕೆ ಕಳೆದ 8 ತಿಂಗಳಿಂದ ಅಂಚೆ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಖಜಾನೆ ಇಲಾಖೆ ಪ್ರಕಾರ ಮೇ 2018 ತಿಂಗಳಿನಿಂದ ಡಿಸೆಂಬರ್ವರೆಗೂ ಫಲಾನುಭವಿಗಳ ಹೆಸರಿಗೆ ಹಣ ಕಳಿಸಲಾಗಿದೆ. ಆದರೆ ಸ್ಥಳೀಯ ಗ್ರಾಮದ ಅಂಚೆ ಕಚೇರಿಯ ಪೋಸ್ಟ್ಮ್ಯಾನ್ ಫಲಾನುಭವಿಗಳಿಗೆ 8 ತಿಂಗಳಿನಿಂದ ಮಾಸಾಶನವನ್ನು ವಿತರಿಸದೆ ನುಂಗಿ ಹಾಕಿರುವುದು ಕಂಡುಬಂದಿದೆ. ವೃದ್ಧ ಫಲಾನುಭವಿಗಳಾದ ಬಂಡೆಮ್ಮ, ದ್ಯಾವಮ್ಮ, ಸಿದ್ದಮ್ಮ ಅವರು ಮಾಸಾಶನದ ಬಗ್ಗೆ ಅಂಚೆ ಕಚೇರಿಯ ಪೋಸ್ಟ್ಮ್ಯಾನ್ಗೆ ಕೇಳಿದರೆ 2 ತಿಂಗಳು ಹಣ ಬಂದಾಗ ಕೊಡ್ತೀನಿ ಎಂದು ಹೇಳುತ್ತಾರೆ. ಉಳಿದ ದುಡ್ಡು ಬಂದ ಬಗ್ಗೆ ಇನ್ನೂ ಪ್ರಿಂಟೂ ಕೊಟ್ಟಿಲ್ಲ. ಪ್ರಿಂಟ್ ಕೊಟ್ಟ ಮೇಲೆ ದುಡ್ಡು ಜಮಾ ಆದ್ಮೇಲೆ ಕೊಡ್ತೀನಿ ಅಂತ ಪೋಸ್ಟ್ಮ್ಯಾನ್ ಬಸಪ್ಪ ಹೇಳ್ತಾರಾ ಎಂದು ಮುಗ್ಧ ಫಲಾನುಭವಿಗಳಿಗೆ ಹಲವಾರು ವರ್ಷಗಳಿಂದ ಸುಳ್ಳು ಹೇಳಿ ವಂಚನೆ ಮಾಡುತ್ತಿದ್ದಾನೆ. ಹಾಗಾಗಿ ಅಂಚೆ ಕಚೇರಿ ಇಲಾಖೆಗೆ ಇಲಾಖಾ ತನಿಖಾಧಿಕಾರಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಶೋಷಿತ ಸಮಾಜ ಸಂಘರ್ಷದ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಸಾಗರ್ ಒತ್ತಾಯಿಸಿದರು. ಎಷ್ಟು ತಿಂಗಳಿಗೆ ಕೊಟ್ಟಿಲ್ಲರಮ್ಮ ದುಡ್ಡು ಈಗ ನಿಮ್ಗೆ? ಈ 2 ತಿಂಗಳಿಂದವ್ರೆ 5 ತಿಂಗಳ ತೊಟ್ಟಂದ್ರೆ ಈ 5 ತಿಂಗಳಿಂದ ಅಂದ್ರೆ ನಿಮ್ಗೆ ಮೊದಲಿಂದ ದುಡ್ಡು ಏನಪ್ಪಾ ಅಂದ್ರೆ ಪೋಸ್ಟ್ ಮ್ಯಾನೆ ತಂದು ಊರಾಗ ತಂದು ನಿಮ್ಗೆ ಕೊಡ್ತಿದ್ದೆ ಮನೆ ಮನೆ ತಂದು. ಬ್ಯಾಂಕಿನ ಪಾಸ್ಬುಕ್ ಮಾಡ್ಕೊಟ್ಟಿಲ್ರಿ ನಿಮ್ಗ? ಬ್ಯಾಂಕಿಗೆ ಪಾಸ್ಬುಕ್ ಮಾಡಿದ್ರೆ ಚೆಕ್ ಮಾಡಿದ್ರಿ ಅಕೌಂಟ್ ಪೋಸ್ಟ್ ಆಫೀಸ್ ಮತ್ತೆ ನಿಮ್ಮಲ್ಲಿ ಪೋಸ್ಟ್ ಆಫೀಸ್ ದುಡ್ಡು ಏನಪ್ಪಾ ಅಂದ್ರೆ ಕೈ ತಂದು ಕೊಡ್ತಾರೆ ಬ್ಯಾಡ್ರಿ ನಮ್ ತಿಂಗಳ ತಿಂಗಳ ನಮ್ಮ ಅಕೌಂಟಿಗೆ ಹೋಗ್ಲಕ್ರಿ ಅಂತೇಳಿ ಅಕೌಂಟ್ ನಂಬರ್ ಕೊಡೋದಿತ್ತು ಅವ್ರಿಗೆ ಪಾಸ್ಬುಕ್ ಜೆರಾಕ್ಸ್. ತಿಂಗಳ ರೊಕ್ಕ ಬಂದಿಲ್ಲ ಮತ್ತೆ ಇಲ್ಲಿ 5 ತಿಂಗಳ ತರ ಹೋಗಿ ಕೇಳಿರಿ ನೀವು ಮೊದಲ ಈಗ ಹೋಗಿ ಕೇಳಿ ಅಂದ್ರೆ ಅಮೌಂಟ್ ನಿಮ್ ಕೈ ಸಿಕ್ಕಿಲ್ಲ ನಿಮ್ ಪೋಸ್ಟ್ ಮ್ಯಾನ್ ತಿಂದಾರ ಅಂತ ಹೇಳ್ತೀರಿ ನೀವು ಮತ್ತೆ ಯಾರು ಇದಾರಂತ ಇಲ್ಲಿ ಬಂದು ಯಾರು ಯಾರು ಇದಾರಂತ ಯಾರ್ರಿ ಕಳಿಸಿ ಎಲ್ಲಿ ಕಳಿಸ್ಯಾರಂತ ಅಲ್ಲಿ ಪೋಸ್ಟ್ ಹೋಗಿ ಕೇಳಿರಿ ಬರ್ಲಾರ್ದ 5 ತಿಂಗಳು ರೊಕ್ಕ ಆಯ್ತು. ಎಷ್ಟು ಹೋಗ್ನು ಹೋಗಿ ಕೇಳಿದೆ ನಾ ಸ್ವಂತ ಹೋಗಿ ಕೇಳಿದೆ. ಅವ್ರು ಚಿಟ್ಟಿ ಇತ್ತು, ಚಿಟ್ಟಿ ಸೊಂದ ಆ ಚಿಟ್ಟಿ ಇದೆ. ಎಷ್ಟು ಹೇಳ್ದ ಹೋಗಿ ಇವ್ರದೇನದ ರೊಕ್ಕ ಹೋಗಿ 5 ತಿಂಗಳಾಯ್ತ್ರಿ. ತಿಂಗಳ ತಿಂಗಳನ್ನೇ ಕಳಿಸೀವಿ ನಾವು, ಯಾವ್ದನ್ನು 1 ತಿಂಗಳು ಮಿಸ್ ಮಾಡಿಲ್ಲ ಅಂತ ಹೇಳಿದ್ರಿ. ಅಂದಸ್ಲತ್ತಾಗ ನಾವು ಹೋದಗಳಿಗೆ ಗಬ್ಬ ಗಿಕ್ಕಿ ಆಯ್ತ್ರಿ ಅದ್ ನೋಡ್ತೀನಿ ಅಂತ ಮಾಡ್ಕೊಟ್ರು. ಯಾಕಂದ್ರೆ ಇವ್ರಿಗೆ ಹೆಣ್ಮಕ್ಳು ಬೇಕ್ರಿ, ಅವ್ರಿಗೆ ಗರೀಬ್ ಹೆಣ್ಮಕ್ಳು ಬಂದ್ರಿ ಇಲ್ಲ. ಅದೇ ಬೇರೆ ಊರ್ನಿಂದ ಯಾರೋ ಒಬ್ಬರು ಹೆಣ್ಮಗಳು ಬಂದಿರ್ರಿ, ಹಾಗೆ ಓಡಿಸಾ ಕೊಟ್ರು ನೋಡಿಲ್ಲ ಕಿಂದು ಓಡಿಸ್ಕೊಟ್ ನಂತರ ಇವ್ರಿಗೆ ಕರ್ಕೊಂಡ್ ಮತ್ತೆ ಈ ಕಡೆ ಬಂದ. 5 ತಿಂಗಳಿಂತ ಮೊದಲಿನಿಂತ ಈ ತರನೇ ಮಾಡ್ತಾ ಹೊಂಟನವ. ಪೈಲ ನಾವು ಕಾಳಗಿಗಿದ್ದಾಗೂ ಕೆಲವೊಬ್ರು ರೊಕ್ಕ ನಿಂತೀವ್ರಿ, ಕಾಳಗಿನೂ ನಿಂತ ಟೈಮ್ನ 4 ತಿಂಗಳು ರೊಕ್ಕ ನಿಂತಾಗ ಕಂಟಿನ್ಯೂ ಹೋಗಿ ಪೂರಾ ಇದೇ ತೊಂದಿದ್ದೆ ನಾ, ಜಾಟೆ ತೊಂದಿದ್ದೀರಿ ಅವ್ರು ಬಿಲ್ಲಿದ್ದು ಒಂದು ಅದು ತೂರ ನಂತರ ಇಲ್ರಿ ನಂಬಲ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಲಿಸ್ಟ್ ಅದ, ಚೆಕ್ ನಂಬರ್ ಅನ್ನೋದು ಎಲ್ಲ ಹೆಂಗ್ ಬಂದಿಲ್ಲ ಅಂತ ಮರ್ದಿನೇ ಬಂದು ಕೊಟ್ಟನ್ರಿ ಮತ್ತೊಂದು ಅಂದ್ರೆ 2 ತಿಂಗಳು ಕೊಟ್ಟನೆ 2 ತಿಂಗಳಿಗೆ ಆಯ್ತು ಮಾಡಿದನು. ಇದು ಇದು ಸುಮಾರು ವರ್ಷಗಳಿಂದ ಮಾಡ್ಬೇಕಾ ಅಂತ ನಾವು ಇದೇ ತರನೇ ರೀ. ಆದ್ರೆ ನಾವು ಇಲ್ಲಿತನ ಮಾಡ್ಬಾರ್ದು, ಏನೋ ಒಬ್ರೊಬ್ರು ತಪ್ಪು ತಿನ್ಕೊಂಡು ಹೋಗ್ತಾನಂತೇವು. ಆದ್ರೂ ಇದು ಆಗಿಲ್ಲ ಒಂದು
ಮಕ್ಕಳಿಲ್ಲ ಬರ್ತಕ್ಕಂತ ದುಡ್ಡಿನ ಮೇಲೆ ಸಂಸಾರ ನಡೆಸ್ತಾರೆ. ಅದೇ ಇರ್ಲಿಲ್ಲ, ಅವ್ರು ಬದುಕಬೇಕಿಲ್ಲ. ಈ ಪೋಸ್ಟ್ ಮ್ಯಾನ್ ಕೇಳಿದ್ರೆ ಏನಂತಾರೆ ಅವ್ರಿಗೆ? ಪೋಸ್ಟ್ ಮ್ಯಾನ್ ಅಂತಂದ್ರೆ ಈಗ ಒಂದು ವಾರದ ಬಂದು ಕೊಡ್ತೇನೆ ಅಂತಾರೆ. ಐದು ತಿಂಗಳು ಕೊಡ್ತಾರಂತ್ರಿ? 2 ತಿಂಗಳು ಕೊಡ್ತಾನಂತ್ರಿ. 2 ತಿಂಗಳು ಕೊಡ್ಲಾಕ ಇವ್ನಿಗೆ ಏನಾಯ್ಸ್ಬಿಟ್ಟದ? ಮನೆ ರೊಕ್ಕದ ಬಳಸಿ ಬಳಸಂತ ಇದು ಮಾಡ್ಲಿಲ್ಲ, ತನ್ನ ತನ್ನ ಸ್ವಂತ ಖರ್ಚಿಗೆ ಹೋಗ್ಲತ್ತಾನು, ಬೇರೆ ಎದಕ್ಕೆ ಮಾಡ್ಲತ್ತಿಲ್ಲ. ನಮ್ಮ ಹೆಸರು ರೀ? ನಮ್ಮ ಹೆಸರು ಜಗದೀಶ್ ಸಾಗರ್ ಅಂತ್ರಿ. ತಗಿತ ಸೋಜಿತ ಸಮಾಜ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷನು.